ಯಾವತ್ತಾದ್ರೂ ರೋಡ್ ಸೈಡ್ ಗಾಡಿ ನಿಲ್ಲಿಸಿದ್ರೆ ನಮ್ಮ ಗಾಡಿಗಳು ಮಾಯ ಆಗ್ತದೆ. ಯಾಕಂತ ಹೇಳಿದ್ರೆ ಜನರಿಗೆ ತೊಂದರೆ ಕೊಟ್ಟ ಜಾಗದಲ್ಲಿ ನಾವು ಪಾರ್ಕಿಂಗ್ ಮಾಡಿದೇವಂತ ನಮ್ಮ ಗಾಡಿಯನ್ನು ಕೊಂಡೋಗ್ತಾರೆ. ಇಲ್ಲಿ ಮಂಗಳೂರಿನ ನಾಗುರಿ ಬಳಿ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಪೊಲೀಸ್ನವರು ಇದ್ದಂತ ಗಾಡಿಯನ್ನು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ನ ಹೊರಗಡೆ ಇರುವಂತಹ ಸಾರ್ವಜನಿಕರು ಹೋಗುವಂತಹ ಜಾಗದಲ್ಲಿ ರಾಶಿ ತಂದಾಕಿದ್ದಾರೆ. ಇದ್ರ ಬಗ್ಗೆ ನೀವು ನೋಡಬಹುದು, ವಿಡಿಯೋ ಮಾಡಿದೆ. ಈ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಇದೆ ಅಂತ, ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಪರಿಸ್ಥಿತಿ. ಸಾಮಾನ್ಯ ಜನರು ಈ ರೀತಿ ಎಲ್ಲೆಲ್ಲಿ ಗಾಡಿಗಳನ್ನು ನಿಲ್ಲಿಸಿದ್ರೆ ಒಂದು 5 ನಿಮಿಷದ ಕೆಲಸಕ್ಕಾಗಿ ನಿಲ್ಲಿಸಿ ಹೋದ್ರು ಕೂಡ ಆ ಗಾಡಿಗಳು ಮಾಯ ಆಗ್ತದೆ. ಮತ್ತೆ ನಾವು ಆ ಗಾಡಿಗಳನ್ನು ಯಾವ ಸ್ಟೇಷನ್ಗೆ ಕೊಂಡೋಗಿದ್ದಾರೆ ಅಂತ ನಾವು ಹುಡುಕಿಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿಯ ಪರಿಸ್ಥಿತಿ ನೋಡಿ, ಎಷ್ಟೋ ದಿನಗಳಿಂದ ಇದೇ ರೋಡ್ ಸೈಡ್ ಇದೇ ರೀತಿ ಗಾಡಿಗಳನ್ನು ಇಟ್ಟು ಹೋಗ್ತಾ ಇದ್ದಾರೆ. ಇದನ್ನು ಯಾರು ಕೇಳುವವರಿಲ್ವಾ? ಇಲ್ಲಿ ಪೊಲೀಸ್ನವರ ತಪ್ಪಂತ ಸಹ ನಾವು ಹೇಳಲ್ಲ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಇರ್ಬೇಕಾದಂತ ಜಾಗವೇ ಇಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ ಸಮೇತ ಬಾಡಿಗೆ ಇರುವ ಕಾರಣ ಈ ರೋಡ್ ಅಲ್ಲಿ ಹಾಕಿದ್ದಾರೆ. ವಿಧಿ ಇಲ್ಲ ಅವರಿಗೆ, ಎಲ್ಲಿಡ್ಬೇಕೆಂಬಂತ ಒಂದು ವಿಧಿ ಇಲ್ಲ. ಆದ ಕಾರಣ ಇಲ್ಲಿ ಗಾಡಿಗಳನ್ನು ಹಾಕಿದ್ದಾರೆ. ಬಟ್ ಇದನ್ನು ಗಮನಿಸಿ ಅದಕ್ಕೊಂದು ವ್ಯವಸ್ಥೆ ಮಾಡುವವರು ಎಲ್ಲಿದ್ದಾರೆ? ಅವೆಲ್ಲಾದ್ರೂ ಸಾರ್ವಜನಿಕ ಜಾಗದಲ್ಲಿ ಗಾಡಿಯನ್ನು ನಿಲ್ಲಿಸಿದ್ರೆ ಕಾನೂನು ತಪ್ಪಿದೆ ಅಂತ ಹೇಳಿ ನಮ್ಮ ಮೇಲೆ ಫೈನ್ ಹಾಕ್ತಾರೆ. ಇಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಇಲ್ಲಿ ಪೊಲೀಸ್ ಇಲಾಖೆಗೆ ಜಾಗ ಇಲ್ಲ. ಅಲ್ಲಿ ಪೊಲೀಸ್ ಇಲಾಖೆಗಳು, ಹಲವಾರು ಪೊಲೀಸ್ ಇಲಾಖೆಗಳು ಮಂಗಳೂರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಬಾಡಿಗೆ ಇದರಲ್ಲಿದೆ. ಪೊಲೀಸ್ ಇಲಾಖೆಗಳು ಇದೊಂದು ನಮ್ದು ದುರದೃಷ್ಟ ಅಂತಲೇ ಹೇಳ್ಬಹುದು. ಬಾಡಿಗೆ ಇದರಲ್ಲಿದೆ, ಅಲ್ಲಿ ಜಾಗಗಳಿಲ್ಲ. ಜಾಗಗಳಿಲ್ಲದ ಕಾರಣ ಪಬ್ಲಿಕ್ ಪ್ಲೇಸ್ ಅನ್ನು ನಿಲ್ಲಿಸ್ತಾರೆ. ಇದಕ್ಕೆ ಯಾರಿಗೆ ಫೈನ್ ಹಾಕ್ಬೇಕು? ನಾವು ಇಲ್ಲಿ ಜಾಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಗ ಮಾಡ್ಲಿಕ್ಕೆ ಕೊಡದಂತಹ ಸರ್ಕಾರಕ್ಕೆ ಹಾಕ್ಬೇಕಾ? ಅಥವಾ ಇಲ್ಲಿಂದ ನಾವು ಆರಿಸಿ ಕಳಿಸಿದಂತಹ MLA ಗೆ ಹಾಕ್ಬೇಕಾ? ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಹಾಕ್ಬೇಕಾ? ಅಲ್ಲಿ ಎಷ್ಟೋ ಬಿಲ್ಡಿಂಗ್ ಗಳಿವೆ ಎಂದು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸೊ ಜನಗಳು ಎಲ್ಲಿ ನಿಲ್ಲಿಸ್ತಾರೆ ವಾಹನವನ್ನು? ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಎಲ್ಲಾದ್ರೆ ರೋಡ್ ಸೈಡ್ ನಿಲ್ಲಿಸ್ತಾರೆ. ಅದನ್ನು ಎತ್ತಿಕೊಂಡು ಹೋಗ್ತಾರಲ್ವಾ? ಎತ್ತಿಕೊಂಡು ಹೋಗ್ತಾರೆ. ಇವರೆಲ್ಲಿ ನಿಲ್ಲಿಸ್ತಿದ್ದಾರೆ? ಇವರೆಲ್ಲಿ ನಿಲ್ಲಿಸ್ತಿದ್ದಾರೆ ಅಂತ ಕೇಳ್ತಿರೋದು. ಇದು ಜನಗಳಿಗೆ ಡಿಸ್ಟರ್ಬ್ ಆಗಲ್ವಾ? ರೋಡ್ ಸೈಡ್ ಈ ರೀತಿ ನಿಲ್ಲಿಸಿದ್ರೆ ನಾವು ನಿಲ್ಲಿಸಿದ್ರೆ ಮಾತ್ರ ಡಿಸ್ಟರ್ಬಾ? ಮತ್ತೊಂದು ಹೇಳ್ತಿರೋದು ಏನಂತೇಳಿ, ನಿಮಗೆ ಏನು ತಾಕತ್ತಿಲ್ವಾ? ನಾನು ಹೇಳ್ತಿರೋದು ಇಲ್ಲಿ ಎಷ್ಟೋ ಬಿಲ್ಡಿಂಗ್ ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಲೈಸೆನ್ಸ್ ಗಳನ್ನು ಎಷ್ಟೋ ಬಿಲ್ಡಿಂಗ್ ಗಳಿಗೆ ಕೊಟ್ಟಿದ್ದೀರಾ ನೀವು. ಅವರನ್ನು ಪ್ರಶ್ನೆ ಮಾಡುವಂತ ತಾಕತ್ತು ನಿಮ್ಗಿಲ್ವಾ? ಪ್ರಶ್ನೆ ಮಾಡುವಂತ ತಾಕತ್ತಿಲ್ವಾ? ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಜನಗಳು ಯಾವುದೋ ಒಂದು ಜಾಗದಲ್ಲಿ ನಿಲ್ಲಿಸಿದಾಗ ಗಾಡಿಗೆ 750 ರೂಪಾಯಿಗೆ ಫೈನ್ ಇಟ್ಕೊಂಡು 750 ರೂಪಾಯಿ ಫೈನ್ ಕಳಿಸ್ತೀರಾ? ಇಷ್ಟು ಲಕ್ಷಗಟ್ಟಲೆ ಫೈನ್ ಅನ್ನು ಕಲೆಕ್ಟ್ ಮಾಡ್ತಿದ್ದೀರಲ್ಲ, ನಿಮ್ಗೊಂದು ಜಾಗ ತಗೊಳ್ಳಿಕ್ಕೆ ಆಗಲ್ವಾ? ಅದರಲ್ಲಿ ಆ ಒಂದು ವ್ಯವಸ್ಥೆ ಪೊಲೀಸ್ ಸ್ಟೇಷನ್ ಬಾಡಿಗೆಯಲ್ಲಿರದಂತೆ. ಹಲವಾರು ಕಡೆಗಳಲ್ಲಿ ಪೊಲೀಸ್ ಸ್ಟೇಷನ್ ಬಾಡಿಗೆಯಲ್ಲಿ. ಇಲ್ಲಿ ಪರಿಸ್ಥಿತಿ ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ, ಸರ್ಕಾರಿ ಕಚೇರಿಗಳಲ್ಲಿ ಯಾರು ಕೆಲಸಕ್ಕೆ ಬರ್ತಾರೆ ಅವರು 4-5 ಬಂಗ್ಲೆಗಳನ್ನು ಕಟ್ತಾರೆ. 4-5 ಬಂಗ್ಲೆಗಳನ್ನು ಕಟ್ಟಿ ವೈಡೂರ್ಯದ ಜೀವನವನ್ನು ನಡೆಸ್ತಾರೆ. ಆದ್ರೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಮಳೆಗಾಲದಲ್ಲಿ ಸೋರದಂತೆ, ಬಿಲ್ಡಿಂಗ್ ಗಳು ಗಟ್ಟಿಲ್ಲಂತೆ, ಹಲವಾರು ಇಲಾಖೆಗಳು ಬಾಡಿಗೆ ಮನೆಯಲ್ಲಿ ಇರುತ್ತಂತೆ. ಬಾಡಿಗೆ ಇದ್ರಲ್ಲಿ ನಾಚಿಗೆ ಆಗ್ಬೇಕು ನಮ್ಗೆ ನಿಜವಾಗ. ಯಾವುದೇ ರಾಜಕಾರಣಿ ಕೂಡ ಪ್ರಶ್ನೆ ಮಾಡಲ್ಲ, ನಮ್ದು ಗಾಡಿ ಕೊಂಡೋಗ್ತಾರೆ ಇದು ಮಾಡ್ತಾರೆ. ಬಟ್ ಈ ವ್ಯವಸ್ಥೆಯನ್ನು ಯಾರು ಪ್ರಶ್ನೆ ಮಾಡುದು? ನಮ್ಮ ಗಾಡಿಯನ್ನು ಕೊಂಡೋಗುವವರು ಇಂದು ಅವರು ಕೊಂಡೋದಂತ ಗಾಡಿಯನ್ನು ಇಂತ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಟ್ಟು ಉಪದ್ರ ಕೊಡ್ತಿದ್ದಾರೆ ಅಂತ ಹಲವಾರು ಕಡೆಗಳಲ್ಲಿದೆ. ಮಂಗಳೂರು ಟ್ರಾಫಿಕ್ ಸಂಬಂಧಪಟ್ಟ ಹಲವಾರು ಕಡೆಗಳಲ್ಲಿ ರೋಡ್ ಸೈಡ್ ಆಕ್ಸಿಡೆಂಟ್ ಆದ ಗಾಡಿಗಳಲ್ಲಿ ಇಟ್ಟಿದ್ದಾರೆ. ಇದನ್ನು ಕೇಳುವವರ ನಿವರನ್ನ ಪ್ರಶ್ನೆ ಮಾಡುದು, MLA MP ಗಳೇ ನಿದ್ದೆ ಮಾಡ್ತಿದ್ದಾರಾ? ಜಿಲ್ಲೆಯ ಉಸ್ತುವಾರಿ ಸಚಿವರು ಸ್ವಲ್ಪ ಗಮನ ಕೊಡಿ, ಹೇಳಿ ಇವರಿಗೆ ರೋಡ್ ಸೈಡ್ ಇಡಬೇಡಿ ಅಂತ. ಸರ್ಕಾರಕ್ಕೆ ಸಂಬಂಧಪಟ್ಟ ಖಾಲಿ ಜಾಗಗಳಿದೆಲ್ಲ, ಅಲ್ಲಿ ಕೊಂಡೋಗಿ ಇಡ್ಲಿಕ್ಕೆ ಹೇಳಿ. ಯಾರಿಗೆ ತೊಂದರೆ ಕೊಡ್ಲಿಕ್ಕೆ? ಅಂದ್ರೆ ಏನ್ ರೂಲ್ಸ್? ಜನರನ್ನು ಲೂಟ್ಲಿಕ್ಕೋಸ್ಕರ ರೂಲ್ಸ್? ಜನರಿಗೆ ಮಾತ್ರ ರೂಲ್ಸ್? ಸರ್ಕಾರ ರೂಲ್ಸ್ ಫಾಲೋ ಮಾಡ್ಲಿಕ್ಕಿಲ್ವಾ? ಸರ್ಕಾರ ರೂಲ್ಸ್ ಫಾಲೋ ಮಾಡದಿದ್ರೆ ಜನಗಳಿಗೆ ಯಾಕೆ ನೀವು ಫೈನ್ ಹಾಕ್ತೀರಾ? ಮೊದಲು ನಾವು ಪರ್ಫೆಕ್ಟ್ ಆಗಿರ್ಬೇಕು, ನಾವು ಪರ್ಫೆಕ್ಟ್ ಆಗಿ ಪಾರ್ಕ್ ಮಾಡಿದ್ರೆ ಉಳಿದವರಿಗೆ ಪ್ರಶ್ನೆ ಮಾಡ್ಬೇಕು. ಬಟ್ ಇಲ್ಲಿ ಏನಾಗ್ತಿದೆ? ಯಾವುದೇ MP ಯಾವುದೇ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಯಾಕಂತ ಹೇಳಿದ್ರೆ ನೋಡಿ, ನಾವು ಜನಗಳು ಒಂದು ತಿಳ್ಕೋಬೇಕು, ಎಷ್ಟೋ ಮಂದಿ MLAಗಳಿದ್ದಾರೆ, MPಗಳಿದ್ದಾರೆ, ಎಷ್ಟೋ ಮಂದಿ ನೋಡಿ ಇಡೀ ಭಾರತದಲ್ಲಿರುವಂತಹ MLA MP ಗಳನ್ನು ನೋಡಿ, ಬರುವಾಗ ಕೆಲವರಲ್ಲಿ ಏನಿರಲ್ಲ, ಆಗ್ಲಿಕ್ಕೆ ಚಪ್ಪಲಿ ಕಟ್ಟಿರಲ್ಲ. 5 ವರ್ಷ ಅಧಿಕಾರ ನಡೆಸಿದ ನಂತರ 4-5 ಫ್ಲಾಟ್ಗಳು, 5-6 ಫ್ಲಾಟ್ಗಳು, ಬ್ಯಾಂಕ್ ಅಲ್ಲಿ ಇಲ್ಲ, ಕೋಟಿಗಟ್ಟಲೆ ಅಕೌಂಟ್ ನಲ್ಲಿ ಹಣಗಳು ಎಲ್ಲಿಂದ ಬಂತು? ವ್ಯವಸ್ಥೆ ಸರಿ ಮಾಡ್ತಿದ್ರೆ ಇವರು ಸಹ ನಾರ್ಮಲ್ ಆಗಿರ್ತಿದ್ರು. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಸರ್ಕಾರಿ ಇಲಾಖೆಗಳೆಲ್ಲ ಅದಾಗಿರ್ತಾ ಇದೆ. ಪೊಲೀಸ್ ಸ್ಟೇಷನ್ ಬಾಡಿಗೆಗೆ, ಎಲ್ಲ ಸರ್ಕಾರಿ ಕಚೇರಿಗಳು ಬಾಡಿಗೆಯಲ್ಲಿ ನಡೆಯುವುದು. ಇವರಿಗೆ 5-6 ಫ್ಲಾಟ್ಗಳು ಮತ್ತೆ ಬ್ಯಾಂಕ್ ಅಲ್ಲಿ 4-5 ಕೋಟಿ ಅಕೌಂಟ್ಗಳು, ಜನರ ಉದ್ದಾರ ಅಲ್ವಾ? ನಾಚಿಕೆ ಆಗ್ಬೇಕು ನಮ್ಗೆ. ಇಂತ ಆಳು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅಷ್ಟೇ, ನಮ್ಗೆ ನಾಚಿಕೆ ಆಗ್ಬೇಕು. ಓಟ್ ಹಾಕಿ ಇವರನ್ನು ಗೆಲ್ಲಿಸಿದ ಇದಕ್ಕಲ್ಲ, ಇವರ ಕುಟುಂಬವನ್ನು ಉದ್ದಾರ ಮಾಡ್ಲಿಕ್ಕೆ. ಅದೇ ಸರ್ಕಾರಿ ಜಾಗ ಖಾಲಿ ಇದ್ರೆ ಇವರ ಕುಟುಂಬದವರಿಗೆ ಹಂಚ್ಲಿಕ್ಕೆ ಆಗ್ತದೆ. ಆ ಸೈಟ್ ಈ ಸೈಟ್ ಅಂತ ಹೇಳಿ ಅವರಿಗೆ ಹಂಚಿ ಬಿಡ್ತಾರೆ ಸರ್ಕಾರದಿಂದ. ಇಲ್ಲಿ ಸರ್ಕಾರದ ಖಾಲಿ ಜಾಗ ಇರುವಾಗ ಬಾಡಿಗೆಯಲ್ಲಿ ಹಲವಾರು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಸರ್ಕಾರಿ ಕಚೇರಿಗಳು ಬಾಡಿಗೆಯಲ್ಲಿದೆ, ಅದನ್ನು ಸರಿ ಮಾಡ್ಲಿಕ್ಕಾಗಲ್ಲ. ಒಂದು ಸ್ವಂತ ಕಚೇರಿ ನಿರ್ಮಿಸಬೇಕಂತ.